ಎಲ್ಲರಿಗೂ ಕೂಡ ನಮಸ್ಕಾರ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ಟುಡೇ ಇನ್ ದಿಸ್ ವಿಡಿಯೋ ಮೀನ್ಸ್ ಇನ್ ದಿಸ್ ಕ್ಲಾಸ್ ಓಕೆ ವಿ ವಿಲ್ ಲರ್ನ್ ಅಬೌಟ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಮತ್ತು ವಿಡಿಯೋನ ಆಲ್ರೆಡಿ ಸ್ವಲ್ಪ ಜನ ಕ್ಲೋಸ್ ಮಾಡಿರ್ತೀರ ಒಂದು ರಿಕ್ವೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ಇವತ್ತು ತಾವುಗಳು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರುವಂಥ ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ತಿಳ್ಕೊತೀರಾ ಎನಿ ಎಕ್ಸಾಮ್ ಇಟ್ ಮೇ ಬಿ ಇಂಗ್ಲೀಷ್ ಎಕ್ಸಾಮು ಇದ್ದೇ ಇರುತ್ತೆ ಇಪ್ಪತ್ತೈದು ಮಾರ್ಚ್ಗೆ ಅಥವಾ ಮೂವತ್ತೈದು ಮಾರ್ಚ್ಗೆ ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಓಕೆ ಇನ್ ದಿಸ್ ವಿಡಿಯೋ ವಿ ವಿಲ್ ಲರ್ನ್ ಅಬೌಟ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ವಿತ್ ಸಮ್ ಎಕ್ಸಾಂಪಲ್ಸ್ ಕೆಲವೊಂದು ಉದಾಹರಣೆಗಳನ್ನು ತಗೊಂಡು ನಾನು ನಿಮಗೆ ಇವತ್ತು ಕಲಿಸ್ತಾ ಇದ್ದೀನಿ ಇದರಲ್ಲಿ ಓಕೆ ಅಷ್ಟೇ ಅಲ್ಲ ಜೊತೆಗೆ ಫಸ್ಟ್ ವಿ ವಿಲ್ ಲರ್ನ್ ಎಬೌಟ್ ವಾಟ್ ಆರ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಟೈಪ್ಸ್ ಆಫ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಆ್ಯಂಡ್ ಆಫ್ಟರ್ ದಟ್ ವಿ ವಿಲ್ ಲರ್ನ್ ಅಬೌಟ್ ಹೌ ಟು ಚೇಂಜ್ ದೀಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಫ್ರಮ್ ಡೈರೆಕ್ಟ್ ಸ್ಪೀಚ್ ಟು ಇನ್ ಡೈರೆಕ್ಟ್ ಸ್ಪೀಚ್ ಅಂದರೆ ಬರೀ ಇಂಗ್ಲೀಷಲ್ಲಿ ಮಾಡಲ್ಲಕ್ಕಂದ್ರೆ ಆಯಿತಾ ನಿಮ್ಮ ತರಗತಿಗಳಲ್ಲಿ ನಿಮ್ಮ ಇಂಗ್ಲೀಷ್ ಉಪನ್ಯಾಸಕರು ಇಂಗ್ಲೀಷ್ನಲ್ಲಿಯೇ ಕುರಿತಾ ಇರ್ತವ್ರೆ ನೀವು ಮುಖ್ಯ ಉದ್ದೇಶ ಇಲ್ಲಿ ಮಾತೃಭಾಷೆಯಲ್ಲಿ ಕಲಿಯುವಂಥದ್ದು ನನ್ನ ಮುಖ್ಯ ಉದ್ದೇಶ ಏನು ಅಂದರೆ ಮಗುಗೆ ತಿಳಿಬೇಕು ಅರ್ಥ ಆಗಬೇಕು ಯಾವುದರ ಭಾಷೆನಲ್ಲಿ ಆಗಿರಲಿ ಅದು ಅರ್ಥ ಆಗಿಬಿಟ್ಟು ಎಕ್ಸಾಮಲ್ಲಿ ಅಂಕಗಳನ್ನು ಗಳಿಸಲಿ ಅನ್ನುವ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನೋಡಿ ಇಲ್ಲಿ ವಾಟ್ ಆರ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಂತ ಇದೆ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಂತ ಹೇಳಿದರೆ ಯಾವ ವಾಕ್ಯವು ಪ್ರಶ್ನೆಯನ್ನು ಕೇಳುತ್ತದೆಯೋ ಉದ್ಭವಿಸುತ್ತದೆಯೋ ಅಂತಹ ವಾಕ್ಯವನ್ನು ನಾವು ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ ಇಂಟ್ರಾಗೇಟಿವ್ ಸೆಂಟೆನ್ಸಸ್ಸನ್ನು ಹೇಗೆ ಕಣ್ಣಿಡಿಬೇಕು ಸರ್ ನಮಗೆ ಏನು ಗೊತ್ತಿಲ್ಲ ಏನು ಯಾವುದು ಇದು ಅನ್ನೋದು ಗೊತ್ತಿಲ್ಲ ಹಾಗಿದ್ರೆ ಹೇಗೆ ಕಂಡುಹಿಡ್ತೀರಾ ಅಂದರೆ ಕೊನೆಯದಾಗಿ ಅದು ಕ್ವಶನ್ ಮಾರ್ಕಿಂದ ಎಂಡ್ ಆಗಿರುತ್ತೆ ಪುಟ ಕ್ಲಿಯರ್ ಕ್ವಶನ್ ಮಾರ್ಕಿಂದ ಎಂಡಾದರೆ ಆ ಎಲ್ಲ ಪ್ರಶ್ನೆಗಳನ್ನು ನಾವು ಅಂತಹ ವಾಕ್ಯಗಳನ್ನು ಏನಂತ ಕರಿತೀವಿ ಇಂಗ್ಲೀಷಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ ಓಕೆ ಯಾರ್ಯಾರು ನನ್ನ ಓಕೆ ನೀವು ಇದ್ದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಭಾಳ ಜನ ಎಕ್ಸಾಮಲ್ಲಿ ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿಗಳು ಇಪ್ಪತ್ತೇಳನೆಯ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಆಗಿದೆ ಎಕ್ಸಾಮಲ್ಲಿ ಇದನ್ನು ಬಿಟ್ಟು ಬರ್ತಾ ಇದ್ದೀರಾ ಬಿಕಾಸ್ ವೆನ್ ವಿ ಗೋ ಫಾರ್ ಇನ್ವಿಜುಲೇಷನ್ ವಿ ಹ್ಯಾವ್ ಸೀನ್ ಆಲ್ ದೋಸ್ ಥಿಂಗ್ಸ್ ಸೊ ಐ ಆಮ್ ಸೇಯಿಂಗ್ ಯು ಇಪ್ಪತ್ತೇಳನೇ ಮೇನ್ ಕ್ವಶನ್ ಭಾಳ ಈಸಿರಿ ಡೈರೆಕ್ಟ್ ಸ್ಪೀಚ್ ಟು ಇಂಡೈರೆಕ್ಟ್ ಸ್ಪೀಚ್ ಅಂತ ಹೆಡ್ಡಿಂಗ್ ಇರುತ್ತೆ ಒಂದು ಹೆದರ್ಕಬೇಡಿ ಆರಾಮಾಗಿ ಕಲೀರಿ ಇಂಗ್ಲೀಷ್ ಅನ್ನೋದು ಬಹಳ ಈಸಿ 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 ಓಕೆ ಡೈರೆಕ್ಟ್ ಸ್ಪೀಚ್ನಿಂದ ಇಂಡೈರೆಕ್ಟ್ ಸ್ಪೀಚ್ ಹೇಗೆ ಚೇಂಜ್ ಮಾಡೋದು ಅಂತ ಅದು ಬಹಳ ರೀತಿಯಾದ ವಾಕ್ಯಗಳಿರ್ತವೆ ಐದು ಲೈನನ್ನು ಕೊಟ್ಟಿರ್ತಾರೆ ಐದು ಲೈನು ಬೇರೆ ಬೇರೆ ರೀತಿ ಇರುತ್ತೆ ಬೇರೆ ಬೇರೆ ಅಂತಲೇ ರೀತಿ ಅಂದರೆ ಬೇರೆ ಟೈಪ್ ಸೆಂಟೆನ್ಸ್ ಇರುತ್ತೆ ಹಾಗಾಗಿ ಒಂದು ಸೆಂಟೆನ್ಸ್ ಯಾವುದು ಅಂದರೆ ಈಗ ನಾವು ನಿಮಗೆ ಕಲಿಸ್ತಾ ಇರೋದ್ರಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದರೆ ಅಂದರೆ ಆ ಲೈನಲ್ಲಿ ಪ್ರಶ್ನೆಯಿಂದ ಎಂಡಾದರೆ ಆ ವಾಕ್ಯ ಪ್ರಶ್ನೆಯನ್ನು ಕೇಳ್ತಾ ನಿಮ್ಗೆ ಎಂಡಾದರೆ ಫಾರ್ ಎಕ್ಸಾಂಪಲ್ ಆರ್ ಯು ಹ್ಯಾಪಿ ವಾಟ್ ಈಸ್ ಯುವರ್ ನೇಮ್ ಹೌ ಓಲ್ಡ್ ಆರ್ ಯು ಇಂಥ ಪ್ರಶ್ನೆಗಳು ಯಾವುದಾದ್ರೂ ಬಂದರೆ ಡು ಯು ಯೂಸ್ ಯುವರ್ ಹ್ಯಾಂಡ್ ಕರ್ಚಿ ಪಸ್ ಎಸ್ ಶೂ ಬ್ರಷ್ ಡು ಯು ಹೌದಲ್ವಾ ವೆಂಡಿ ಡ್ಯು ಕಾಮ್ ಯಾವಾಗ ಬಂದ್ರಿ ಇಂಥ ಪ್ರಶ್ನೆಗಳಿಗೆ ಈಗ ಒಂದು ಉತ್ತರವನ್ನು ಕೊಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೇನೆ ಮಕ್ಕಳೇ ಈಸಿ ಈಸಿಯಾಗಿ ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ಅದನ್ನು ತಾವುಗಳು ಬರೆದು ಒಮ್ಮೆ ಕಲೀರಿ ಓಕೆ ಬಹಳ ಬೇಗ ನೀವು ಕಲಿತೀರ ಹಾಗಿದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಇಲ್ಲಿ ನೀಟಾಗಿ ಈಗ ಇದೆ ಅದನ್ನು ಕನ್ನಡದಲ್ಲಿ ನಾನು ಹೇಳ್ತೀನಿ ಇಂಗ್ಲೀಷಲ್ಲಿ ತಾವುಗಳು ಓದ್ಕೊಳ್ಳಿ ವಿಚ್ ಆಸ್ಕ್ ಎ ಕ್ವಶನ್ ಯಾವುದು ಪ್ರಶ್ನೆಯನ್ನು ಕೇಳುತ್ತೋ ಅದನ್ನೇ ನಾವು ಇಂಟ್ರಾಗೇಟಿವ್ ಅಂತ ಹೇಳ್ತೀವಿ ಎಕ್ಸಾಂಪಲ್ಲಿಗೆ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಎರಡು ರೀತಿಯಾದ ಸೆಂಟೆನ್ಸ್ ಬರುತ್ತೆ ಮಕ್ಕಳೇ ಅಂದರೆ ಎರಡು ವಿಧಗಳು ಬರುತ್ತೆ ಒಂದು ಏನು ಅಂದರೆ ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತೀವಿ ನಾನೀಗ ನಿಮಗೆ ಆರ್ ಯು ಹ್ಯಾಪಿ ವಿತ್ ದಿಸ್ ವಿಡಿಯೋ ಅಂತ ಕೇಳಿದರೆ ನೀವು ಎಸ್ ಆರ್ ನೋ ಅಂತ ಹೇಳಬೇಕಲ್ವಾ ಅದನ್ನು ನಾವು ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತೀವಿ ಅಂದರೆ ಹ್ಯಾವ್ ಯುವರ್ ಮೀಲ್ಸ್ ಅಂತ ನಾನು ನಿಮ್ಗೆ ಕೇಳಿದರೆ ಅಂದರೆ ಊಟ ಆಯ್ತಾ ಮಕ್ಕಳೇ ಅಂತ ಕೇಳಿದರೆ ಎಸ್ ಆರ್ ನೋ ಅಂತ ಹೇಳ್ತೀರಾ ಅಂತ ಅಂದರೆ ಅದು ಪ್ರಶ್ನೆಯನ್ನು ಕೇಳುವಂಥದ್ದು ಅದು ಎಸ್ ಆರ್ ನೋ ಕ್ವಶನ್ ಅಂತಲೇ ಅದಕ್ಕೆ ಹೇಳ್ತೀವಿ ಇನ್ನೊಂದು ವಿಧ ಯಾವುದು ಅಂದರೆ ಡಬ್ಲ್ಯೂ ಎಚ್ ಕ್ವಶನ್ ಅಂತ ಹೇಳ್ತೀವಿ ಆ ಡಬ್ಲ್ಯೂ ಎಚ್ ಕ್ವಶನ್ ಅಂತ ಹೇಳಿದರೆ ಮಕ್ಕಳೇ ಭಾಳ ಈಸಿ ವಾಟ್ ಈಸ್ ಯುವರ್ ನೇಮ್ ಹೌ ಓಲ್ಡ್ ಆರ್ ಯು ಹೌದಲ್ವಾ ವೆಂಡಿ ಡ್ಯೂ ಕಮ್ ಯಾವಾಗ ಬಂದ್ರಿ ತಾವುಗಳು ಇಂಥ ಪ್ರಶ್ನೆಯನ್ನು ನಾವು ಡಬ್ಲ್ಯೂ ಎಚ್ ಕ್ವಶನ್ ಅಂತ ಕರಿತೀವಿ ಇಷ್ಟ ತನಕ ಏನು ಕಲ್ತೀವಿ ನಾವು ಇಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಎರಡು ರೀತಿಯ ಸೆಂಟೆನ್ಸ್ ಇದೆ ಸರ್ ಒಂದು ಎಸ್ ಆರ್ ನೋ ಅಂತ ಇನ್ನೊಂದು ಡಬ್ಲ್ಯೂ ಎಚ್ ಕ್ವಶನ್ ಅಂತ ಅರ್ಥ ಐತ್ರಿ ಎಲ್ಲರಿಗೂ ಎಕ್ಸಾಮಲ್ಲಿ ಕ್ವಶನ್ ಮಾರ್ಕಿಂದ ಎಂಡಾದರೆ ಅದು ಡಬ್ಲ್ಯೂ ಎಚ್ ಕ್ವಶನ್ ಆಗಿರಬೇಕು ಇಲ್ಲ ಎಸ್ ಆರ್ ನೋ ಕ್ವಶನ್ ಆಗಿರಬೇಕು ಹೇಗೆ ಸರ್ ಐಡೆಂಟಿಫೈ ಮಾಡೋದು ಅಂತ ಹೇಳಿದರೆ ಡಬ್ಲ್ಯೂ ಎಚ್ ವರ್ಡಿಂದ ಸ್ಟಾರ್ಟ್ ಆದರೆ ಅದನ್ನು ನಾವು ಡಬ್ಲ್ಯೂ ಹೆಚ್ ಕ್ವಶನ್ ಅಂತ ಹೇಳ್ತೀವಿ ಅರ್ಥ ಐತ್ರಿ ಡಬ್ಲ್ಯೂ ಎಚ್ ಇಂದ ಸ್ಟಾರ್ಟ್ ಇಲ್ಲ ವರ್ಬಿಂದ ಸ್ಟಾರ್ಟ್ ಇದೆ ಅಂದರೆ ಅದನ್ನು ನಾವು ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತೀವಿ ಸರ್ ಹೇಗೆ ಸರ್ ಐಡೆಂಟಿಫೈ ಮಾಡೋದು ಅಂದರೆ ಮುಂದಗಡೆ ತಾವುಗಳು ನೋಡ್ತೀರಾ ಇಲ್ಲಿ ನೋಡಿ ಇಲ್ಲಿ ವೆನ್ ಡೂ ಯು ಹೌದಲ್ವಾ ವೇರ್ ಡೂ ಯು ಲೀವ್ ಎಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತ ಆನ್ಸರ್ ಏನಾದರೂ ಬರಿಬೋದು ತಾವು ಪ್ಯಾರಿಸ್ ಅಂತ ಬರೀರಿ ಇಂಡಿಯಾ ಅಂತ ಬರೀರಿ ಹೌದಲ್ವಾ ನಿಮ್ಮ ದೇಶದ ಹೆಸರು ಇಂಡಿಯಾ ಹೌದಲ್ವಾ ಯಾವುದಾದ್ರೂ ಬರ್ಕಂಡ್ರು ಕೂಡ ಅಂದರೆ ಇಲ್ಲಿ ಹೆಸರು ಬರ್ತಾ ಇದೆ ಹಾಗಾಗಿ ಇದು ಡಬ್ಲ್ಯೂ ಎಚ್ ಕ್ವಶನ್ನು ಎಸ್ ಆರ್ ನೋ ಅಂತ ಉತ್ತರ ಬಂದರೆ ಅದನ್ನು ನಾವು ಎಸ್ ಆರ್ ನೋ ಕ್ವಶನ್ಸ್ ಅಂತ ಕರಿತೀವಿ ನಿಮಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇದ್ದೇನೆ ಅರ್ಜೆಂಟ್ ಅರ್ಜೆಂಟ್ ಮಾಡಿದರೆ ಮತ್ತೆ ಅದೇ ಗತೆ ಆಗುತ್ತೆ ಮತ್ತೆ ತಿಳಿಯಲ್ಲ ಓಕೆ ಡೋಂಟ್ ಸ್ಕಿಪ್ ದಿಸ್ ವೀಡಿಯೋ ಐ ರಿಕ್ವೆಸ್ಟ್ ಯು ದೋಸ್ ಆನ್ ಯೂ ಟೂ ಮೈ ಚಾನಲ್ ದೋ ಹೂ ಆಲ್ರೆಡಿ ಸಬ್ಸ್ಕ್ರೈಬ್ಡ್ ಪ್ಲೀಸ್ ಶೇರ್ ದಿಸ್ ವೀಡಿಯೋ ದೋಸ್ ಹೂ ಡಿಡ್ ನಾಟ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್ ಉದ್ದೇಶ ಇಷ್ಟೇ ಕಣ್ರಿ ನೀವು ಕಲೀಲಿ ಅನ್ನೋದು ಉದ್ದೇಶದಿಂದ ಹೆಚ್ ಡಿ ಗ್ರಾಫಿಕ್ಸಲ್ಲಿ ಈ ವಿಡಿಯೋವನ್ನು ಮಾಡಿರುವಂಥದ್ದು ಟುಕ್ ಎ ಲಾಟ್ ಆಫ್ ಟೈಮ್ ಟು ಡೂ ಆಲ್ ದೋಸ್ ಥಿಂಗ್ಸ್ ಓಕೆ ನಿಮಗೋಸ್ಕರ ಎಷ್ಟೋ ತೊಗೊಂಡು ಮಾಡಿದ್ದೇವೆ ಪ್ಲೀಸ್ ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ಇರೋದೇ ಐದು ನಿಮಿಷ ಅಲ್ವಾ ಖುಷಿ ಖುಷಿಯಿಂದ ಒಮ್ಮೆ ಆದರೂ ನೋಡಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಓಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಓಕೆ ಕಮೆಂಟ್ಸನ್ನು ಬರೀರಿ ಮುಖ್ಯವಾಗಿ ಹೇಗಿತ್ತು ವೀಡಿಯೋ ಅನ್ನೋದನ್ನು ಕಮೆಂಟ್ಸನ್ನು ಬರೀರಿ ನೀವು ಕಮೆಂಟ್ಸ್ ಹಾಕಿದರೆ ನಮಗೂ ಕೂಡ ಅದೇ ರೀ ನಮ್ಮ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅಂದರೆ ನಿಮ್ಮಿಂದ ನಾವು ಏನು ಬಯಸ್ತೀವಿ ಅಂದರೆ ಒಂದು ಲೈಕು ಹೌದಲ್ವಾ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಅದಕ್ಕೇನು ನಿಮ್ಮ ದುಡ್ಡು ಖರ್ಚಾಗಲ್ಲ ಸರ್ ಯುನೋ ದಟ್ ರೀ ನೀವೆಲ್ಲ ದೊಡ್ಡವರು ನಿಮ್ಮ ನಮ್ಗಿಂತ ಜಾಸ್ತಿ ಗೊತ್ತು ಬನ್ನಿ ಎಸ್ ಸರ್ನೂ ಕ್ವಶನ್ಸನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಹೇಳಿದರೆ ಈಗ ತಾನೇ ನಾನು ನಿಮ್ಗೆ ಹೇಳಿದೆ ಅದು ವರ್ಬಿಂದ ಸ್ಟಾರ್ಟ್ ಆಗುತ್ತೆ ಸರ್ ಅಂತ ಹಾಗಿದ್ರೆ ವರ್ಬ್ಸ್ಗಳಂದರೆ ಯಾವುದು 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 ಅಂತ ಭಾಳ ಜನಕ್ಕೆ ಡೌಟ್ ಇದೆ ವರ್ಬ್ ಅಂದರೆ ಸೆಂಟೆನ್ಸಲ್ಲಿ ವಿಥೌಟ್ ವರ್ಬು ಮೀನಿಂಗೇ ಇರಲ್ಲ ಕಣಯ್ಯಪ್ಪ ಓಕೆ ನೋಡಿ ಈಗ ಓಕೆ ಮೈ ನೇಮ್ ಈಸ್ ಇಸ್ಲಾಂ ಅಂತ ನಾನು ಹೇಳಿದರೆ ಈಗ ಮೈ ನೇಮ್ ಆದಮೇಲೆ ಈಸ್ ಅಂತ ಯೂಸ್ ಮಾಡಿದ್ನಲ್ವ ಅದು ವರ್ಬು ಕಣಯ್ಯ ಈಗ ನಾನು ಐ ಆಮ್ ಬಾಯ್ ಅಂತ ಹೇಳಿದರೆ ಆ್ಯಮ್ ಅನ್ನೋದು ವರ್ಬು ಓಕೆ ಈಗ ನಾನು ದೇ ಆರ್ ಹ್ಯಾಪಿ ಮೈ ಚಿಲ್ಡ್ರನ್ ಆರ್ ಹ್ಯಾಪಿ ಎ ಆರ್ ಇ ಅನ್ನಲ್ವಾ ಅದು ಕೂಡ ವರ್ಬು ಅರ್ಥ ಐತ್ರಿ ಮಕ್ಕಳೇ ಓಕೆ ಡಬ್ಲ್ಯೂ ಹೆಚ್ ಕ್ವಶನ್ಸು ಭಾಳ ಭಾಳ ಈಸಿ ತಾವುಗಳು ಇಲ್ಲಿ ನೋಡ್ಬೋದು ಓಕೆ ಹೌ ಅನ್ನೋದು ಕೂಡ ಡಬ್ಲ್ಯೂ ಎಚ್ ಕ್ವಶನಲ್ಲಿ ಬರುತ್ತೆ ನೋಡಿ ಈಗ ವಾಟ್ ಅಂತ ಇದೆ ವೆನ್ ಅಂತ ಇದೆ ಹೂಮ್ ಅಂತ ಇದೆ ವಿಚ್ ಅಂತ ಇದೆ ಹೂಸ್ ಅಂತ ಇದೆ ಇದನ್ನೆಲ್ಲ ನಾವು ಹೌದಲ್ವ ಡಲ್ಯೂ ಎಚ್ ಕ್ವಶನ್ಸ್ ಅಂತ ಕರಿತೇವೆ ಇಂತಹ ಕ್ವಶನ್ಸ್ ಎಕ್ಸಾಂಪಲ್ ಬಂದರೆ ಇದನ್ನು ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಇಂತಹ ಎಸ್ ಆರ್ ನೋ ಕ್ವಶನ್ ಬಂದರೆ ಅದನ್ನು ಹೇಗೆ ರೀತಿ ಚೇಂಜ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ನಾಲ್ಕು ಎಕ್ಸಾಂಪಲ್ಸನ್ನು ತೆಗೆದುಕೊಂಡು ಡಬ್ಲ್ಯೂ ಎಚ್ ಕ್ವಶನ್ಸ್ ಎಕ್ಸಾಂಪಲ್ಲು ತೆಗೆದುಕೊಂಡಿದ್ದೇನೆ ಹಾಗೆಯೇ ಅದರ ಜೊತೆಗೆ ನಿಮಗೆ ಏನಂತೀರಾ ನೀವು ಎಸ್ ಆರ್ ನೋ ಕ್ವಶನ್ಸನ್ನು ಕೂಡ ತೆಗೆದುಕೊಂಡು ಅದನ್ನು ಯಾವ ರೀತಿಯಾಗಿ ಇಂಡೈರೆಕ್ಟ್ ಸ್ಪೀಚಲ್ಲಿ ಚೇಂಜ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೇನೆ ಇದು ಈ ಕೆ ವಿಡಿಯೋ ಕೇವಲ ಪಿ ಯು ಸಿ ವಿದ್ಯಾರ್ಥಿಗಳಿಗಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಸಿ ಬಿ ಎಸ್ಸಿನಲ್ಲಿ ಇರುವಂಥವ್ರೆ ನಿಮಗೂ ಕೂಡ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಇದೆ ಸರ್ ಎರಡು ಮಾರ್ಕ್ಸಿಗೆ ಇದೆ ಅದನ್ನು ಖುಷಿ ಖುಷಿಯಾಗಿ ತಾವುಗಳು ಬರೀಬೇಕು ಎಕ್ಸಾಮಲ್ಲಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ ಯಾವಾಗ ಬರೀತೀರಾ ಅಂದರೆ ಕಲ್ತ್ರೆ ಬರೀತೀರಾ ಹೌದಲ್ವಾ ಚೆನ್ನಾಗಿ ಕಲೀರಿ ಅಂತ ಹೇಳ್ತಾ ನಿಮಗೆ ನಾನು ಏನು ಒಂದು ಶುಭವನ್ನು ಹಾರಿಸ್ತಾ ಇದ್ದೇನೆ ಓಕೆ ನಾಟ್ ಓನ್ಲಿ ಫಾರ್ ಸಿ ಬಿ ಎಸ್ ಸಿ ಸರ್ ಮತ್ತು ಸ್ಟೇಟ್ ಮಕ್ಕಳು ಬೇಜಾರಾಗಿದ್ದೀರಾ ಎಸ್ ಎಸ್ ಸಿನಲ್ಲಿ ಇರುವವರು ಹಾಗೆಯೇ ಡಿಗ್ರಿನಲ್ಲಿ ಇರುವವರಿಗೂ ಕೂಡ ಈ ಮೇನ್ ಕ್ವಶನ್ ಬರುತ್ತೆ ಸರ್ ಚೇಂಜ್ ಡೈರೆಕ್ಟ್ ಸ್ಪೀಚ್ ಟು ಇಂಡೈರೆಕ್ಟ್ ಸ್ಪೀಚ್ ಅಂತ ಇರುತ್ತೆ ಅಷ್ಟೇ ಅಲ್ಲ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೂಡ ಇರುತ್ತೆ ಇಷ್ಟೇ ಅಲ್ಲ ಸರ್ ಸಿ ಎ ಅಂತ ಯಾರು ಓದ್ತಾ ಇದ್ದರೋ ಚಾರ್ಟೆಡ್ ಅಕೌಂಟೆಂಟ್ ಅಂತ ಮಾಡಬೇಕು ಸರ್ ಅಂತ ಆಸೆ ಇರೋರು ಕೂಡ ನಿಮಗೂ ಕೂಡ ಇದು ಇದೆ ಹಾಗಿದ್ರೆ ರೂಲ್ಸ್ ಏನು ಅಂತ ನೋಡೋಣ ಅಲ್ವಾ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ ಸ್ಪೀಚಿಗೆ ಚೇಂಜ್ ಮಾಡೋ ಟೈಮಲ್ಲಿ ರೂಲ್ಸ್ ಏನು ಅಂತ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಕ್ವಶನ್ ಮಾರ್ಕಿಂದ ಎಂಡ್ ಆಗಿರುತ್ತೆ ಇದನ್ನು ನಿಮಗೆ ಗೊತ್ತಾಯಿತು ಹಾಗಿದ್ರೆ ನಮ್ಮ ಉತ್ತರದಲ್ಲಿ ಯಾವುದೇ ಕಾರಣಕ್ಕೂ ಕ್ವಶನ್ ಮಾರ್ಕನ್ನು ಬರೆಯಬಾರದು ಉತ್ತರ ಅಂದ್ರೆ ಏನು ಇನ್ ಡೈರೆಕ್ಟ್ ಸ್ಪೀಚಲ್ಲಿ ಕ್ವಶನ್ ಮಾರ್ಕನ್ನು ಬರೆಯಬಾರದು ಇಟ್ ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್ ನೋಡಿ ಎಂಥ ಪ್ರಶ್ನೆ ಇದು ಇಟ್ ಕ್ಲಿಯರ್ ಅಂದರೆ ತಿಳಿಯುತ್ತೋ ಅಂದರೆ ನೀವು ಎಸ್ ನೋ ಅಂತ ಹೇಳಬೇಕು ಹಾಗಿದ್ರೆ ಮತ್ತೆ ನಾನು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನಿಮಗೆ ಕೇಳ್ತಾ ಇದ್ದೇನೆ ಇಲ್ಲಿ ಡ್ರಾಪ್ ಅಂದರೆ ಅರ್ಥ ಏನು ಅಂದರೆ ಅದನ್ನು ಬಿಟ್ಟು ಹಾಕಿ ಅಂತ ಕ್ವಶನ್ ಮಾರ್ಕನ್ನು ಬರೆಯಬೇಡಿ ಮಕ್ಕಳೇ ಅದನ್ನು ಬಿಟ್ಟು ಹಾಕಿ ಅಂತ ಬನ್ನಿ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇನೆ ರಾಧಾ ಆ್ಯಸ್ ರಾಧಾನೇ ಯಾಕೆ ಸರ್ ಮೋಹನ್ ಅಂತ ಬರ್ಕೊಂತೀನಿ ಹುಡುಗಿ ಹೆಸರು ಯಾಕೆ ಸರ್ ಹುಡುಗ ಅಂತ ಯು ಕ್ಯಾನ್ ರೈಟ್ ಎನಿಥಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ಏನಾದರೂ ಬರ್ಕೊಳ್ಳಿ ಕಲೀರಿ ಓಕೆ ಡೂ ಯು ನೋ ದ ವೇ ಟು ಹೋಮ್ ನಿಮಗೆ ಮನೆಯ ದಾರಿ ಗೊತ್ತಾ ಅಂತ ಇದೆ ಇದು ಎಂತಹ ಪ್ರಶ್ನೆ ಅಂತ ಹೇಳಿದರೆ ಮಕ್ಕಳೇ ಇದನ್ನು ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ ಆ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲೇ ಯಾವ ಸೆಂಟೆನ್ಸ್ ಅಂತ ಹೇಳಿದರೆ ಅದನ್ನು ನಾವು ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳ್ತೇವೆ ಹೆಂಗೆ ಸರ್ ಗೊತ್ತಾಯಿತು ಅಂತ ಕೇಳಿದರೆ ಈ ಪ್ರಶ್ನೆ ನಮಗೆ ಎಸ್ ಆರ್ ನೋ ಉತ್ತರದಲ್ಲಿ ಕೊಡಬೇಕು ಅಂತಹ ಆನ್ಸರನ್ನು ಕೇಳ್ತಾ ಇದೆ ನೋಡಿ ಡು ಯು ನೋ ದ ವೇ ಹೋಮ್ ಮನೆಗೆ ದಾರಿ ಗೊತ್ತಾ ನಿಮಗೆ ಅಂತ ಇದೆ ಹೌದು ಅನ್ಬೇಕು ಇಲ್ಲ ಇಲ್ಲ ಅನ್ಬೇಕು ಹಾಗಿದ್ರೆ ಬನ್ನಿ ಈಗ ನೋಡಿ ನಾನು ಏನು ಮಾಡಿದೆ ಇಲ್ಲಿ ವರ್ಬನ್ನ ಐಡೆಂಟಿಫೈ ಮಾಡಿದೆ ಪ್ರನೋನನ್ನು ಐಡೆಂಟಿಫೈ ಮಾಡಿದೆ ಹೌದಲ್ವಾ ಎಸ್ ಆರ್ ನೋ ಕ್ವಶನ್ ಅಂತ ಗೊತ್ತಾಯಿತು ಕ್ವಶನ್ ಮಾರ್ಕ್ ಡಿಲೀಟ್ ಮಾಡಬೇಕು ಅಂತ ಗೊತ್ತಾಯ್ತು ಹಾಗಿದ್ರೆ ನೋ ಕೆ ಎನ್ ಓ ಡಬ್ಲ್ಯೂ ಅಂತ ಇದೆ ಅಲ್ವಾ ಅದನ್ನು ತಾವುಗಳು ಸರ್ಕಲ್ ಹಾಕೊಂಡು ಅದನ್ನು ಪಾಸ್ಟ್ ಬರೀರಿ ನಿಮ್ಮ ಉತ್ತರ ರೆಡಿ ಆಗ್ಬಿಡುತ್ತೆ ಅರ್ಥ ಆಯ್ತಾ ಏನಂತ ಬರೀತೀರಾ ನೋ ಅನ್ನೋದನ್ನು ಚೇಂಜ್ ಮಾಡಿ ನೀವು ಅಂತ ಬರೀರಿ ಕೆ ಎನ್ ಇ ಡಬ್ಲ್ಯೂ ಆಯಿತಾ ನೆಕ್ಸ್ಟ್ ಎಸ್ ಆರ್ ನೋ ಕ್ವಶನ್ ಬಂದರೆ ನೆನಪಿಟ್ಕೊಳ್ಳಿ ಇಫ್ ಅಂತ ಬರೀಬೇಕು ನಿಮ್ಮ ಉತ್ತರದಲ್ಲಿ ಹೇಗೆ ರಾಧಾ ಆಸ್ಕ್ಡ್ ಇಫ್ ಇಫ್ ದಟ್ ಅಂತ ಬರೀಬಾರ್ದು ಇಲ್ಲಿ ಎಸ್ ಆರ್ ನೋ ಕ್ವಶನ್ ಬಂದರೆ ಮಕ್ಕಳೇ ಇಫ್ ಅಂತ ಯೂಸ್ ಮಾಡಬೇಕು ಅಥವಾ ವೆದರ್ ಅಂತ ಯೂಸ್ ಮಾಡಬೇಕು ಆಯಿತಾ ಇಫ್ ಇಫ್ ಅಂತ ಆದ ತಕ್ಷಣ ಡೂ ಯು ಅಂತ ಇದೆ ಅಲ್ವ ಎರಡೂ ಪ್ಲೇಸನ್ನು ಕೂಡ ತಾವುಗಳು ಚೇಂಜ್ ಮಾಡಬೇಕು ಎರಡೂ ಪ್ಲೇಸನ್ನು ಚೇಂಜ್ ಮಾಡಬೇಕು ಡು ಯು ಅನ್ನೋದಿದೆ ಅಲ್ವಾ ಎರಡೂ ಪ್ಲೇಸನ್ನು ಚೇಂಜ್ ಮಾಡಿ ಡು ಯು ಇರೋದು ಚೇಂಜ್ ಆದರೆ ಏನಾಗುತ್ತೆ ಸರ್ ಯು ಇರೋದು ಐ ಆಗುತ್ತೆ ಡು ಇರೋದು ಡಿಡ್ ಡಿಡ್ ಡು ಪ್ಲಸ್ ನೋ ಅನ್ನೋದು ನೀು ಅಂತ ಆಗುತ್ತೆ ಬನ್ನಿ ಎರಡನೇ ಉದಾಹರಣೆಗೆ ಹೋಗುವ ಸೆಕೆಂಡ್ ಎಕ್ಸಾಂಪಲ್ ಅಮರ್ ಆಸ್ಕ್ಡ್ ವಾಟ್ ಈಸ್ ಯುವರ್ ನೇಮ್ ಅಂತ ಇದೆ ಅಮರ್ ಅವರು ಕೇಳಿದರು ವಾಟ್ ಈಸ್ ಯುವರ್ ನೇಮ್ ಅಂತ ಹಾಗಿದ್ರೆ ಇಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದರೆ ಈಗ ಇಂಟರ್ ಚೇಂಜ್ ಮಾಡಬೇಕು ಈಝ್ ಇರೋದನ್ನು ಪಾಸ್ಟೆನ್ಸಲ್ಲಿ ವಾಸ್ ಅಂತ ಮಾಡ್ಕೊತೀವಿ ಯುವರ್ ಅಂತ ಇದೆ ಯುವರ್ ಅಂದರೆ ನಿನ್ನ ಅಂತ ಅದನ್ನು ಯುವರ್ ಅಂತ ಚೇಂಜ್ ಮಾಡಿ ಮೈ ಅಂತ ಬರಿಬೇಕು ಸರ್ ನಿಮ್ಮ ಉತ್ತರ ರೆಡಿ ಇದೆ ಅದರ ಜೊತೆಗೆ ನಾನು ಹೇಳಿದ ಹಾಗೆ ನೀವು ಕ್ವಶನ್ ಮಾರ್ಕನ್ನು ಡಿಲೀಟ್ ಮಾಡಬೇಕು ಡಬಲ್ ಇಂಟೆಡ್ ಕಾಮ ಕೂಡ ಡಿಲೀಟ್ ಮಾಡಬೇಕು ಯಾವುದೇ ರೀತಿಯಾದಂಥ ಪಂಚುವೇಶನ್ಸನ್ನು ನೀವು ಬರೆಯುವ ಹಾಗಿಲ್ಲ ಎಕ್ಸೆಪ್ಟ್ ಒಂದು ಮಾತ್ರ ಬರುತ್ತೆ ಅದು ಯಾವುದು ಅಂದರೆ ಫುಲ್ ಸ್ಟಾಪ್ ಫುಲ್ ಸ್ಟಾಪ್ ಮಾತ್ರ ಬಂದೇ ಬರುತ್ತೆ ಇದಕ್ಕೆ ಎರಡು ಉತ್ತರಗಳು ಸಾಧ್ಯತೆ ಇದೆ ವಾಟ್ ವಾಸ್ ಹಿಸ್ ನೇಮ್ ಅಂತ ಇದೆ ಅದು ಕೂಡ ಸರಿಯಾದ ಉತ್ತರ ಓಕೆ ವಾಟ್ ಮೈ ನೇಮ್ ವಾಸ್ ಎರಡೂ ಕೂಡ ಸರಿಯಾದ ಉತ್ತರವಾಗಿದೆ ಅರ್ಥ ರೀ ಇನ್ನೊಮ್ಮೆ ಹೇಳ್ತೇನೆ ಕ್ವಶನ್ ಮಾರ್ಕನ್ನು ಡಿಲೀಟ್ ಮಾಡಿ ಡಬಲ್ ಯೂಟೆಡ್ ಕಾಮನ್ ಕೂಡ ಎರಡೂ ಕೂಡ ಡಿಲೀಟ್ ಮಾಡಿ ನೋಡಿ ಇಲ್ಲಿ ನಾನು ಇಫ್ ಅಂತ ಯೂಸ್ ಮಾಡಲಿಲ್ಲ ಹೌದಲ್ವಾ ವೆದರ್ ಅಂತಲೂ ಯೂಸ್ ಮಾಡಲಿಲ್ಲ ರೀಸನ್ ಇಷ್ಟೇ ಇದು ಡಬ್ಲ್ಯೂ ಹೆಚ್ ಕ್ವಶನ್ ಸರ್ ಫಸ್ಟ್ ಕ್ವಶನ್ ಮಾಡಿದ್ದು ನಾವು ಎಸ್ ಆರ್ ನೋ ಕ್ವಶನ್ ಎಸ್ ಆರ್ ನೋ ಕ್ವಶನ್ ಟೈಮಲ್ಲಿ ತಾವುಗಳು ಇಫ್ ಅಥವಾ ವೆದರ್ ಅಂತ ಹಾಕಬೇಕು ಅರ್ಥ ಆಗಲಿಲ್ಲ ಅಂದರೆ ಬೇಜಾರಾಗಬೇಡಿ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಅದನ್ನು ಕೂಡ ಓಕೆ ಯು ಆರ್ ದ ಬಿಗಿನರ್ಸ್ ಹಾಗಿದ್ರೆ ಇನ್ನೂ ಕೂಡ ಭಾಳ ಜನಕ್ಕೆ ಈಗ ಸರ್ ನಮ್ಮ ಡಬ್ಲ್ಯೂ ಎಚ್ ಕ್ವಶನ್ಸು ಹೇಗೆ ಐಡೆಂಟಿಫೈ ಮಾಡೋದು ಅಂತ ಗೊತ್ತಾಗಲಿಲ್ಲ ಅಂದರೆ ಇಲ್ಲೇ ಇದೆ ನೋಡ್ಕೊಳ್ಳಿ ಹೂ ಇಂದ ಸ್ಟಾರ್ಟ್ ಆದರೆ ಅದು ಡಬ್ಲ್ಯೂ ಎಚ್ ಕ್ವಶನ್ನು ವಾಟಿಂದ ಸ್ಟಾರ್ಟ್ ಆದರೆ ವೆನ್ನು ವೈ ವೇರ್ ವಿಚ್ ಹೂಸ್ ಹೂಮ್ ಹೌ ಇವೆಲ್ಲವೂ ಕೂಡ ಮಕ್ಕಳೇ ಡಬ್ಲ್ಯೂ ಹೆಚ್ ಕ್ವಶನ್ಸ್ ಅಂತ ಕರಿತೀವಿ ಅರ್ಥ ಆಯ್ತಾ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಎಸ್ ಇದನ್ನೆಲ್ಲ ತಾವುಗಳು ಬರ್ಕಂಡು ಕಲಿಬೇಕ್ರಿ ಓಕೆ ಒಮ್ಮೆ ವೀಡಿಯೋವನ್ನು ಸರಿಯಾಗಿ ನೋಡ್ಕೊಂಬಿಟ್ಟು ನಂತರದಲ್ಲಿ ತಾವು ಬರ್ಕೊಂಡು ಓಕೆ ಕಲ್ತು ಇದನ್ನೆಲ್ಲ ಬಹಳ ಇಂಪಾರ್ಟೆಂಟು ಸರ್ ಡಬ್ಲ್ಯೂ ಹೆಚ್ ಐಡೆಂಟಿಫೈ ದ ಡಬ್ಲ್ಯೂ ಹೆಚ್ ಕ್ವಶನ್ಸ್ ಇನ್ ದ ಗಿವನ್ ಆಪ್ಷನ್ಸ್ ಅಂತ ಕೂಡ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೇಳುವುದು ಉಂಟು ಅದರಲ್ಲಿ ಹೌ ಅಂತ ಕೊಟ್ಟಿರ್ತಾನೆ ಹೌ ಹೆಂಗೋ ಆಗುತ್ತೆ ಡಬ್ಲ್ಯೂ ಹೆಚ್ ಕ್ವಶನ್ನು ಸ್ಟಾರ್ಟ್ ಆಗಬೇಕು ಅಂತ ನಮ್ಮ ಮನಸ್ಸಲ್ಲಿರುತ್ತೆ ಆದರೆ ಹೌ ಅನ್ನೋದು ಕೂಡ ಡಬ್ಲ್ಯೂ ಎಚ್ ಕ್ವಶನ್ ಅದು ಓಕೆ ಅರ್ಥ ಐತ್ರಿ ನೋಡಿ ಯಾವಾಗ ಯಾವಾಗ ಡಬ್ಲ್ಯೂ ಎಚ್ ಕ್ವಶನ್ಸ್ ಇರುತ್ತೋ ಯಾವುದೇ ಕಾರಣಕ್ಕೂ ತಾವುಗಳು ಇಫ್ ಅಂತ ಎಲ್ಲ ಯೂಸ್ ಮಾಡಬಾರ್ದು ಅದ್ರ ಹಿಂದೆ ದಟ್ ಅಂತ ಬರ್ಕೋಬೇಕು ಅಷ್ಟೇ ಮತ್ತೇನೂ ಇಲ್ಲ ಸರ್ ಯಾವಾಗ ವೆನ್ ವೈಲ್ ಯು ಆರ್ ಚೇಂಜಿಂಗ್ ಡೈರೆಕ್ಟ್ ಸ್ಪೀಚ್ ಇನ್ ಟು ಇನ್ ಡೈರೆಕ್ಟ್ ಸ್ಪೀಚ್ ಈಗ ಒಂದು ಈಸಿ ಎಕ್ಸಾಂಪಲನ್ನು ತಗೊಳ್ಳುವ ಓಕೆ ವೇರ್ ವಿಲ್ ದಿ ಗೇಮ್ ವೆನ್ ವಿಲ್ ದಿ ಗೇಮ್ ಬಿಗಿನ್ ಆಟ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇದೆ ವೆನ್ ವಿಲ್ ದಿ ಗೇಮ್ ಬಿಗಿನ್ ಅಂತ ಸರ್ ಇದು ಡಬ್ಲ್ಯೂ ಎಚ್ ಕ್ವಶನ್ಸೋ ಅಥವಾ ಎಸ್ ಆರ್ನೋ ಕ್ವಶನ್ ವೆರಿ ಗುಡ್ ಇದು ಡಬ್ಲ್ಯೂ ಎಚ್ ಕ್ವಶನ್ ವೆರಿ ಗುಡ್ ಹಾಗಿದ್ರೆ ಆನ್ಸರ್ ಬರೆಯೋಣ ಪ್ರತೀಕ್ ಆ್ಯಸ್ ಏನಂತ ಕೇಳ್ತಾನೆ ಆನ್ಸರ್ ಬರೆಯೋಕ್ಕಿಂತ ಮುಂಚೆ ನಮಗೆ ಗೊತ್ತು ಪಂಚುಯೇಷನ್ಸನ್ನು ಡಿಲೀಟ್ ಮಾಡಬೇಕು ಡಬಲ್ ಡಟ್ ಕಾಮ ಡಿಲೀಟು ಕ್ವಶನ್ ಮಾರ್ಕ್ ಡಿಲೀಟು ಎಲ್ಲ ಡಿಲೀಟ್ ಮಾಡಿ ವೆರಿ ಗುಡ್ ಡಿಲೀಟ್ ಆದ ತಕ್ಷಣ ತಾವುಗಳು ಏನು ಮಾಡ್ತೀರಾ ಈಗ ವೆನ್ ಅಂತ ಇರೋದನ್ನು ವೆನ್ ಅಂತಾನೆ ಬರ್ಕೊಳ್ಳಿ ವಿಲ್ ಅಂತ ಇದೆ ಅಲ್ವಾ ವಿಲ್ ಅನ್ನೋದನ್ನು ತಾವುಗಳು ಏನು ಮಾಡಬೇಕು ಅಂದರೆ ವುಡ್ ಅಂತ ಚೇಂಜ್ ಮಾಡಬೇಕು ನಿಮ್ಮ ಉತ್ತರದಲ್ಲಿ ಈಸ್ ಅಂತ ಇದ್ದರೆ ವಾಜು ಫಾಸ್ಟ್ ಎನ್ಸಲ್ಲಿ ಬರೆದ್ರೆ ನೀವು ಉತ್ತರ ಕಂಡ್ರಿ ಅರ್ಥ ಆಯ್ತಾ ಆ್ಯಮ್ ಅಂತ ಬಂದರೂ ವಾಜು ಇದನ್ನು ನಾನು ಒಂದು ಚಾರ್ಟನ್ನು ಕೊಡ್ತೇವ ಹೇಗೆ ಚೇಂಜ್ ಮಾಡ್ತೀರಾ ಏನೇನು ಚೇಂಜ್ ಆಗುತ್ತೆ ಅಂತ ಅದನ್ನು ತಾವುಗಳು ಬರ್ಕೊಳ್ಳಿ ವಿಲ್ ಅಂತ ಇದ್ದರೆ ವುಡ್ ಶಲ್ ಅಂತ ಬಂದರೆ ಶುಡ್ಡು ಕ್ಯಾನ್ ಅಂತ ಬಂದರೆ ಕುಡ್ ಓಕೆ ಈಗ ತಗೊಳ್ಳೋ ಉತ್ತರ ನೋಡ್ಬೋದು ಹೌದಲ್ವಾ ಭಾಳ ಈಸಿಯಾಗಿ ಇದೆ ಈಗ ಏನಿದೆ ವೆ ವೆನ್ ವಿಲ್ ದಿ ಗೇಮ್ ಬಿಗಿನ್ ಅಂತ ಇದೆ ನೋಡಿ ಆ ಕ್ವಶನ್ ಮಾರ್ಕ್ ಡಿಲೀಟ್ ಆಗಬೇಕು ಅಂದರೆ ಆ ವರ್ಬು ಲಾಸ್ಟಿಗೆ ಹೋಗಬೇಕು ಅಂದರೆ ಫಸ್ಟಿಗೆ ಅಲ್ಲಿ ಸಬ್ಜೆಕ್ಟ್ ಬರಬೇಕು ಸಬ್ಜೆಕ್ಟ್ ಏನು ಇಲ್ಲಿ ಅಂತ ಹೇಳಿದರೆ ದಿ ಗೇಮ್ ಅನ್ನೋದು ಸಬ್ಜೆಕ್ಟು ಹಾಗಾಗಿ ಎರಡೂ ಪ್ಲೇಸನ್ನು ಚೇಂಜ್ ಮಾಡ್ತೇನೆ ನಾನು ದಿ ಗೇಮ್ ಅಂತ ಈ ಕಡೆ ತಗೊಂಡು ವಿಲ್ ಇರೋದನ್ನು ಆ ಕಡೆ ಹಾಕ್ತೀನಿ ವಿಲ್ ಇರೋದು ಏನಾಗುತ್ತೆ ಸರ್ ವುಡ್ ಅಂತ ಚೇಂಜ್ ಆಗುತ್ತೆ ಇಂಟರ್ಚೇಂಜ್ ದ ಪ್ಲೇಸ್ ಆಫ್ ವರ್ಬ್ ಆ್ಯಂಡ್ ಸಬ್ಜೆಕ್ಟ್ ಅಂತ ಸರ್ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಅರ್ಥ ಆಗಲಿಲ್ವಾ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್ ನೋಡಿ ವರ್ಬ್ ಪಕ್ಕದಲ್ಲಿ ಯಾವತ್ತೂ ಕೂಡ ಸಬ್ಜೆಕ್ಟ್ ಇರುತ್ತೆ ಕ್ವಶನ್ ಮಾರ್ಕಿಂದ ಎಂಡಾದರೆ ವಿ ಪ್ಲಸ್ ಎಸ್ ಪ್ಲಸ್ ಓ ಅಂತ ರೂಲು ಓಕೆ ಎರಡು ನೋಡಿ ಯಾರೋ ಮಾರ್ಕ್ ಹಾಕಿದ್ದೀನಲ್ವಾ ಎರಡೂ ಪ್ಲೇಸನ್ನು ಕೂಡ ತಾವುಗಳು ಚೇಂಜ್ ಮಾಡಿ ಸಾಕು ವಿಲ್ ಆ ಕಡೆ ಕಳಿಸಿ ದಿ ಗೇಮ್ ಈ ಕಡೆ ಕಳಿಸ್ಕೊಳ್ಳಿ ಆನ್ಸರ್ ಬರೆಯೋದನ್ನು ಬರೆಯೋ ಸಮಯದಲ್ಲಿ ವಿಲ್ ಜಾಗದಲ್ಲಿ ವುಡ್ ಅಂತ ಬರೆದ್ರೆ ನಿಮ್ಮ ಉತ್ತರ ರೆಡಿ ಸರ್ ಕ್ವಶನ್ ಮಾರ್ಕು ಹಾಕಬೇಡಿ ಯಾವುದೇ ಕಾರಣಕ್ಕೂ ಎರಡನೇ ಎಕ್ಸಾಂಪಲಿಗೆ ಬನ್ನಿ ಕಿರಣ್ ಅವರು ಹೇಳ್ತಾವ್ರೆ ವಿಚ್ ಸಬ್ಜೆಕ್ಟ್ ಹ್ಯಾವ್ ಯು ಚೂಸನ್ ಯಾವ ಸಬ್ಜೆಕ್ಟನ್ನು ಚೂಸ್ ಮಾಡಿದ್ದೀರಾ ಅಂತ ಕೇಳಿದ್ದಾರೆ ಭಾಳ ಈಸಿ ಕಣ್ರಿ ಕಿರಣ್ ಆ್ಯಸ್ಕ್ಡ್ ಚುಮಿ ಏನಂತ ಕೇಳ್ತಾರೆ ವಿಚ್ ಸಬ್ಜೆಕ್ಟ್ ಹಿ ಹ್ಯಾಡ್ ಚೂಸನ್ ಅಂತ ನೋಡಿ ವಿಚ್ ಸಬ್ಜೆಕ್ಟ್ ಹಿ ಹ್ಯಾಡ್ ಚೂಸನ್ ಹಿ ಹ್ಯಾಡ್ ಚೂಸನ್ ಓವರ್ ಬನ್ನಿ ಈಗ ಭಾಳ ಜನಕ್ಕೆ ಸರ್ ಇದು ವರ್ಬ್ ಅಂದ್ರೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಅಂದರೆ ವರ್ಬೇ ಗೊತ್ತಾದರೆ ತಾನೇ ತಾವುಗಳು ಅದನ್ನು ಸರ್ಕಲ್ ಹಾಕೊಂಡು ಪಾಸ್ನೆನ್ಸಿಗೆ ಮಾಡ್ತೀರಾ ಹೌದಲ್ವಾ ಹಾಗಿದ್ರೆ ವರ್ಬ್ ಅಂದರೆ ಯಾವುದ್ಯಾವುದು ಅಂತ ತಾವುಗಳು ನೋಡ್ಕೊಳ್ಳಿ ಇಲ್ಲಿ ಈಸ್ ಆ್ಯಮ್ ಆರ್ ವಾಜ್ ವರ್ ಹ್ಯಾಜ್ ಹ್ಯಾವ್ ಹ್ಯಾಡ್ ಡು ಡಸ್ ಆ್ಯಂಡ್ ಡಿಡ್ ಇವೆಲ್ಲವೂ ಕೂಡ ಹೆಲ್ಪಿಂಗ್ ವರ್ಪ್ಸ್ ಕಣ್ರಿ ಇಷ್ಟು ಬಿಟ್ಟು ಇನ್ನು ಮಾಡಲ್ ವರ್ಬ್ಸ್ ಅಂತ ಬರುತ್ತೆ ಅದು ವಿಲ್ಲು ಶಲ್ ಕ್ಯಾನ್ ಮೇ ಓಕೆ ಆ ವಿಲ್ ಇರೋದು ಉಡ್ ಆಗುತ್ತೆ ಅನ್ಸರಲ್ಲಿ ಕ್ಯಾನ್ ಇರೋದು ಕುಡ್ ಆಗತ್ತೆ ಶಲ್ ಇರೋದು ಶುಡ್ ಆಗುತ್ತೆ ಈಗ ಇಲ್ಲಿಗೆ ಬರವ ಹಾಗಿದ್ರೆ ಸರ್ ಈಝ್ ಇದ್ರೆ ಆನ್ಸರಲ್ಲಿ ಏನಾಗತ್ತೆ ಸರ್ ಈಝ್ ಇದ್ರೆ ನಿಮ್ಮ ಆನ್ಸರಲ್ಲಿ ವಾಜ್ ಅಂತ ಬರೀರಿ ಯಾಮ್ ಅಂತ ಬಂದರೂ ಕೂಡ ವಾಜ್ ಅಂತ ಬರೀರಿ ಉತ್ತರದಲ್ಲಿ ಆರ್ ಎ ಆರ್ ಇ ಆರ್ ಅಂತ ಬಂದರೆ ವರ್ ಅಂತ ಬರೀರಿ ಉತ್ತರದಲ್ಲಿ ವರ್ ಡಬ್ಲ್ಯೂ ಇ ಆರ್ ಇ ನೆಕ್ಸ್ಟು ಭಾಳ ರೀ ಡಸ್ ಅಂತ ಇದ್ರೆ ಡಿಡ್ ಅಂತ ಬರೀರಿ ಡೂ ಅಂತ ಬಂದರೂ ಕೂಡ ಉತ್ತರದಲ್ಲಿ ಏನು ಬರೀಬೇಕು ಡಿಡ್ ಅಂತ ಬರಿಬೇಕು ಓಕೆ ನೆಕ್ಸ್ಟ್ ಅಂತ ಬಂದರೆ ಉತ್ತರದಲ್ಲಿ ಅದನ್ನು ಪಾಸ್ಟ್ ಟೆನ್ಸು ಹ್ಯಾಡ್ ಅಂತ ಬರೀಬೇಕು ಹ್ಯಾವ್ ಅಂತ ಬಂದರೆ ಕ್ವಶನ್ ಹ್ಯಾಡ್ ಅಂತ ಬರಿಬೇಕು ಬನ್ನಿ ಇನ್ನೊಂದು ಎಕ್ಸಾಂಪಲ್ ತಗೊಂಡು ನಿಮಗೆ ಅರ್ಥ ಮಾಡಿಸವಾ ಯಾಕಂದರೆ ಒಂದು ರೀತಿಯಾಗಿ ಎಕ್ಸಾಮಲ್ಲಿ ಬರೋಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸ್ಟಾರ್ಟಿಂಗಲ್ಲೇ ಹೆಸರಿರಲ್ಲ ಫಸ್ಟಿಗೆ ಹೌದಲ್ವ ಈ ರೀತಿಯಾಗಿ ಇಂಟರ್ಚೇಂಜನ್ನು ಮಾಡ್ತೇನೆ ನೋಡಿ ಇಲ್ಲಿ ಡಿಡ್ ಯು ಬ್ರಿಂಗ್ ಯುವರ್ ಪೆನ್ ಟುಡೇ ತಾವುಗಳು ನಿಮ್ಮ ಪೆನ್ನನ್ನು ಇವತ್ತು ತಂದಿದ್ದೀರಾ ಮಕ್ಕಳೇ ಆ್ಯಸ್ಕ್ಡ್ ಮೋಹನ್ ಆ್ಯಸ್ಕಡ್ ಅದನ್ನೇ ನಾವು ಆವಾಗಲೇ ಪ್ರಶ್ನೆಗಳನ್ನು ನೋಡಿದಾಗ ಮೋಹನ್ ಆಸ್ಕ್ಡ್ ಅಂತ ಇತ್ತು ಈ ರೀತಿಯೂ ಬರುವ ಸಾಧ್ಯತೆಗಳಿದೆ ಹಾಗಾಗಿ ನಾನು ನಿಮಗೆ ಸರಿಯಾಗಿ ಎಲ್ಲ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗಾಗಿರ್ಬೋದು ನಾನು ಹೇಳಿದೆ ಈಗ ಸಿ ಎ ಮಾಡ್ತಾ ಇರೋರಿಗೆ ಹೋದಳು ಫಸ್ಟು ಎಕ್ಸಾಮಲ್ಲಿ ತಮಗೆಲ್ಲ ಓಕೆ ಇದು ಕೋರ್ಸ್ ತಗೊಳ್ಳು ಪಾಸ್ ಆದ್ರೇ ಫಸ್ಟ್ ಪಾರ್ಟಲ್ಲಿ ನಂತರದ ಕೋರ್ಸ್ಗೆ ಕರ್ಕಂತವ್ರೆ ಓಕೆ ಸಿ ಓ ವಿಡಿಯೋ ಚಾರ್ಟೆಡ್ ಅಕೌಂಟೆಂಟು ಆಗಲಿಕ್ಕೆ ಏನೇನು ಓದಬೇಕು ಓಕೆ ಅದನ್ನು ನಾನು ಅಪ್ಲೋಡ್ ಮಾಡ್ತಾವ ಗಿವ್ ಮೀ ದ ಟೈಮ್ ಬನ್ನಿ ಈಗ ಏನು ಮಾಡ್ತೀರಾ ಇಲ್ಲಿ ಡಿಡ್ ಯು ಅಂತ ಇದೆ ಅದನ್ನು ಇಂಟರ್ಚೇಂಜ್ ಚೇಂಜ್ ಮಾಡಿ ಪ್ಲೇಸನ್ನು ಯಾಕೆ ಮಾಡಬೇಕು ಅಂದರೆ ಇದು ಎಸ್ ಆರ್ ನೋ ಕ್ವಶನ್ ಪೆನ್ನನ್ನು ತಂದಿದ್ದಿರೋ ಮಕ್ಕಳೇ ಎಸ್ ಅನ್ಬೇಕು ಇಲ್ಲ ಇಲ್ಲ ಅನ್ನಬೇಕು ನಮಗೆ ಅವ್ರ ಉತ್ತರ ಏನಾರು ಹೇಳ್ಕೊಳ್ಳಿ ನಾವಿಲ್ಲಿ ಮೀನಿಂಗ್ ಮೇಲೆ ಹೋಗಲ್ಲ ಸರ್ ಎಸ್ ಆರ್ ನೋ ಕ್ವಶನ್ ಅಂತ ಗೊತ್ತಾಯಿತು ಹಾಗಿದ್ರೆ ಅದನ್ನು ಇಂಟರ್ಚೇಂಜ್ ಚೇಂಜ್ ಮಾಡಿ ಪ್ಲೇಸನ್ನು ಓಕೆ ಮೋಹನ್ ಅವರು ಕೇಳಿದರು ಇಲ್ಲಿ ಏನಂದರೆ ನಾನು ನಿಮಗೆ ಸರ್ ನೋ ಕ್ವಶನ್ ಸಮಯದಲ್ಲಿ ಇಫ್ ಅಂತ ಬಳಸಿ ಎಂದೆ ಮೋಹನ್ ಆಸ್ಕ್ಡ್ ಇಫ್ 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 ಹೌದಲ್ವಾ ಇಫ್ ನೋಡಿ ಇಲ್ಲಿ ಯು ಅಂತ ಇದೆ ಯು ಇರೋದು ಹೀ ಆಗುತ್ತೆ ಸರ್ ನೆನ್ಪಿಟ್ಗಳಿ ಓಕೆ ಇಲ್ಲಿ ಐ ಅಂತ ಬರೆದಿರೋ ಉದ್ದೇಶ ಅಷ್ಟೇ ಡೈರೆಕ್ಟಾಗಿ ಓಕೆ ಹೀ ಹ್ಯಾಡ್ ಅಂತ ಆಗಬೇಕು ಸರ್ ಹೀ ಹ್ಯಾಡ್ ನೋಡಿ ಸರ್ ಹ್ಯಾಡ್ ಎಲ್ಲಿಂದ ಬಂತು ಅಂತ ಈಗ ಭಾಳ ಜನ ಕೇಳ್ಬೋದು ಡಿಡ್ ಇರೋದು ಹ್ಯಾಡ್ ಆಯಿತು ಎನಿ ಡೌಟ್ ಹ್ಯಾಡ್ ಪ್ಲಸ್ ವಿ ತ್ರೀ ಅಂತ ಡಸ್ ಇದ್ದರೆ ಡಿಡ್ ಆಗುತ್ತೆ ಡೂ ಇದ್ದರೆ ಡಿಡ್ ಆಗುತ್ತೆ ಡಿಡ್ಡೆ ಬಂತು ಸರ್ ಕ್ವಶನಲ್ಲಿ ಹಾಗಿದ್ರೆ ಡಿಡ್ ಬಂದರೆ ಹ್ಯಾಡ್ ಪ್ಲಸ್ ವಿ ತ್ರೀ ಈಗ ಹ್ಯಾಡ್ ಅಂತ ಬರೆದ್ರಿ ವಿ ತ್ರೀ ಅಂದರೆ ಏನು ಸರ್ ಅಂದರೆ ಮುಂದೆ ಬರುವ ವರ್ಬನ್ನು ವಿ ತ್ರೀ ಮಾಡಬೇಕು ಅಲ್ಲಿ ಬ್ರಿಂಗ್ ಅಂತ ಒಂದು ವರ್ಬ್ ಇದೆ ಅದು ನೀವು ವಿ ತ್ರೀನಲ್ಲಿ ತಂದರೆ ಪಾಶ್ ಪಾರ್ಟಿಸಿಪಲ್ ಅಂತ ವಿ ತ್ರೀ ಅಂದರೆ ಅದು ಬ್ರಾಟ್ ಆಗುತ್ತೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್ ಐ ನೋ ದಿಸ್ ಈಸ್ ನಾಟ್ ಎನಫ್ ಟು ಲರ್ನ್ ಡೂ ಮೋರ್ ವರ್ಕ್ ಹೋಮ್ ವರ್ಕ್ ಹೋಮ್ ವರ್ಕ್ ಅಂದರೆ ತಾವುಗಳೇ ಕುಂತು ಕೆಲವೊಂದು ಎಕ್ಸಾಂಪಲನ್ನು ತಗೊಂಡು ಓಕೆ ಗೈಡ್ ಇಟ್ಕೊಂಡು ವರ್ಕನ್ನು ಮಾಡಿ ಓಕೆ ಟ್ಯೂನ್ಡ್ ನನ್ನ ಚಾನಲಲ್ಲೇ ತಾವುಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಹೊಸ ಹೊಸ ವೀಡಿಯೋಸ್ ರಿಲೇಟೆಡ್ ಟು ಯುವರ್ ಅಕಾಡೆಮಿಕ್ಸ್ ಫಸ್ಟ್ ಅಕಾಡೆಮಿಕ್ಸ್ ಹೌದಲ್ವಾ ಆಮೇಲೆ ನೀ ಟು ಜೆ ಇ ಫಸ್ಟು ನಿಮ್ಮ ಅಕಾಡೆಮಿಕ್ಸ್ ಮಾರ್ಕ್ಸನ್ನು ನೈಂಟಿ ಪ್ಲಸ್ ನೈಂಟಿ ಫೈವ್ ಪ್ಲಸ್ ಮಾಡ್ಕೊಳ್ಳಿ ಶೂರ್ ಯು ನೀವು ಎಲ್ಲಿ ಹೋದರೂ ಕೂಡ ನಿಮಗೆ ಓಕೆ ವ್ಯಾಲ್ಯೂ ಅನ್ನೋದು ಇರುತ್ತೆ ಗಾಡ್ ಬ್ಲೆಸ್ ಯು ಆರ್ ಮೈ ಡಿಯರ್ ಸ್ಟೂಡೆಂಟ್ಸ್ ಹೋಪ್ ಯು ವಿಲ್ ಸಬ್ಸ್ಕ್ರೈಬ್ ಮೈ ಚಾನಲ್ ಯು ವಿಲ್ ಪಾಸ್ ದಿಸ್